महाराष्ट्र पुणे सुमार 80 किलोमीटर दूर सतारा जिले कंबटकी घाट नडुविन अंतर तग्गिसलु संचार दट्टणे कड़मे माडलु हागू वायु मालिन्यवन्न कड़मे माडुव सलुवागि आरु सुरंग मार्गगळु निर्माणगोळ्ळलिवे। इवुगळिगे केंद्र रस्ते सारिगे मत्तु हेद्दारी सचिव नितिन गडकरी चालने नीडिद्दारे। तला मूरु लेन्गळ अवळि सुरंगगळु इदागिद्दु वीडियो कॉन्फरेंस मूलक सचिवरु चालने नीडिदरु। चालने ನೀಡಿದ ಬಳಿಕ ಈ ಕುರಿತು ಗಡ್ಕರಿ ಟ್ವೀಟ್ ಮಾಡಿ ಸತಾರಾ ಪುಣೆ ಭಾಗದಲ್ಲಿರುವ ಕಂಬಟ್ಕಿ ಘಾಟ್ ನಲ್ಲಿ ನಡೆಯುತ್ತಿರುವ ಈ ಯೋಜನೆಯಿಂದ ಬೆಂಗಳೂರು ಮುಂಬೈ ಹೆದ್ದಾರಿ ಯೋಜನೆಗಳು ಕೂಡ ವೇಗ ಪಡೆದುಕೊಳ್ಳಲಿವೆ ಎಂದಿದ್ದಾರೆ। ಈ ಆರು ಸುರಂಗಗಳ ಉದ್ದೇಶ ವಿಶಾಲವಾಗಿದೆ। ಈ ಯೋಜನೆಯಿಂದ ಸಮಯ ಮತ್ತು ಹಣ ಉಳಿತಾಯವಾಗಲಿದೆ ಎಂದಿದ್ದಾರೆ ಸಚಿವರು। ರಾಜಕಾರಣಿಗಳ ಸ್ಥಿತಿ ಐಟಂ ಸಾಂಗ್ ನಂತಾಗಿದೆ ಎಂದು ಸುರಪುರ ಶಾಸಕ ರಾಜುಗೌಡ ಹೇಳಿದ್ದಾರೆ। ಕಾಂಗ್ರೆಸ್ ಬಿಜೆಪಿ ಪಕ್ಷಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಎರಡೂ ಪಕ್ಷದ ಪಕ್ಷಾಂತರಗಳಿಗೆ ಟಾಂಗ್ ನೀಡಿದ್ದಾರೆ। ರಾಜಕಾರಣಿಗಳ ಸ್ಥಿತಿ ಇವತ್ತು ಐಟಂ ಸಾಂಗ್ ನಂತಾಗಿದೆ। ನಾವು ಯಾರಿಗೂ ಫೋನ್ ಮಾಡಂಗಿಲ್ಲ, ಮಾತು ಆಡಂಗಿಲ್ಲ, ಮಾತಾಡಿದರೆ ಪಕ್ಷಾಂತರ ಎನ್ನುತ್ತಾರೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ। ಸಚಿವ ಸ್ಥಾನ ಆಕಾಂಕ್ಷಿಯಾಗಿರುವ ರಾಜುಗೌಡ ಅವರಿಗೆ ಎರಡು ಬಾರಿ ಅವಕಾಶ ತಪ್ಪಿದೆ। ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರುವ ಅವರು ಪಕ್ಷಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ನೀಡಿದ್ದಾರೆ। ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆಗೆ ಶರಣಾಗಿರುವುದು ಮಾಜಿ ಮುಖ್ಯಮಂತ್ರಿಯವರ ಕುಟುಂಬಕ್ಕೆ ಆಘಾತವನ್ನು ಉಂಟುಮಾಡಿದೆ। ಬೆಂಗಳೂರಿನ ವಸಂತನಗರದ ಫ್ಲಾಟ್ನಲ್ಲಿ ತಮ್ಮ ಮನೆಯ ರೂಮಿನಲ್ಲಿಯೇ ಸೌಂದರ್ಯ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ। 2018ರಲ್ಲಿ ಡಾಕ್ಟರ್ ನೀರಜ್ ಜೊತೆ ವಿವಾಹವಾಗಿದ್ದ ಸೌಂದರ್ಯ ಅವರಿಗೆ ಪುಟ್ಟ ಮಗು ಕೂಡ ಇತ್ತು। ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದರು। ನಿನ್ನೆ ಬೆಳಗ್ಗೆ 8 ಗಂಟೆಗೆ ಪತಿ ಡಾಕ್ಟರ್ ನೀರಜ್ ಕೆಲಸಕ್ಕೆ ತೆರಳಿದ್ದರು। ಬೆಳಗ್ಗೆ 10 ಗಂಟೆಯಾದರೂ ಸೌಂದರ್ಯ ರೂಮಿನ ಬಾಗಿಲು ಬಡಿದರು। ತೆರೆಯದೇ ಇದ್ದಾಗ ಮನೆ ಕೆಲಸದವರು ಪತಿ ನೀರಜ್ಗೆ ಮಾಹಿತಿ ನೀಡಿದ್ದಾರೆ। ಅಷ್ಟರಲ್ಲಾಗಲೇ ಸೌಂದರ್ಯ ನೇಣಿಗೆ ಶರಣಾಗಿದ್ದರು ಎನ್ನಲಾಗಿದೆ। ಆದರೆ ಮಾಜಿ ಸಿಎಂ ಮೊಮ್ಮಗಳು ವೃತ್ತಿಯಲ್ಲಿ ವೈದ್ಯೆಯಾಗಿದ್ದ ಸೌಂದರ್ಯ ದಿಢೀರ್ ಆತ್ಮಹತ್ಯೆಗೆ ಶರಣಾಗಿರುವುದು ಆಘಾತದ ಜೊತೆಗೆ ಅಚ್ಚರಿಗೆ ಕಾರಣವಾಗಿದೆ। ಐಪಿಎಲ್ ಮೆಗಾ ಹರಾಜಿಗೆ ವೇದಿಕೆ ಸಿದ್ಧವಾಗಿದೆ। ಹರಾಜಿಗೂ ಮುನ್ನ ಆರ್ಸಿಬಿ ಒಟ್ಟು 3 ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದೆ। ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರನ್ನು ಉಳಿಸಿಕೊಂಡಿದೆ। ಕಳೆದ ಸೀಸನ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಹರ್ಷಲ್ ಪಟೇಲ್ ಅವರನ್ನು ಆರ್ಸಿಬಿ ರಿಲೀಸ್ ಮಾಡಿದೆ। ಈಗ ಹರ್ಷಲ್ ಪಟೇಲ್ 2 ಕೋಟಿ ಮೂಲ ಬೆಲೆಯೊಂದಿಗೆ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಂಡಿದ್ದಾರೆ। ಹರ್ಷಲ್ ಪಟೇಲ್ಗೆ ಯಾವ ತಂಡ ಮಣೆ ಹಾಕಲಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ। ಈ ನಡುವೆ ಹರ್ಷಲ್ ಮಾತಾಡಿದ್ದು ತಾನು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ। ನಾನು ಮುಂದಿನ ಸೀಸನ್ನಲ್ಲಿ ಸಿಎಸ್ಕೆ ಪರ ಆಡಲು ಬಯಸುತ್ತೇನೆ, ಎಂಎಸ್ ಧೋನಿ ನಾಯಕತ್ವದಡಿ ಆಡೋದು ನನ್ನ ಆಸೆ ಎಂದಿದ್ದಾರೆ। ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ತೆರೆಯುತ್ತಿದ್ದಂತೆ ಅತಿ ಹೆಚ್ಚು ಕೇಳಿಸುತ್ತಿರುವ ಹಾಡು ಅದುವೇ ಕಚ್ಚಾ ಬಾದಾಮ್। ದೇಶಾದ್ಯಂತ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಗಳಿಂದ ರೀಲ್ಸ್ ಪ್ರಿಯರು ಈ ಹಾಡಿನ ಚಾಲೆಂಜ್ ಸ್ವೀಕರಿಸಿ ಡಾನ್ಸ್ ಮಾಡಿದ್ದಾರೆ। ಅಷ್ಟಕ್ಕೂ ಈ ಹಾಡನ್ನು ಅಸ್ತಿತ್ವಕ್ಕೆ ತಂದವನು ಒಬ್ಬ ಕಡಲೆಕಾಯಿ ಮಾರಾಟಗಾರ ಎಂಬ ವಿಷಯ ಎಂಥವರನ್ನು ನಿಬ್ಬೆರಗಾಗಿಸುತ್ತದೆ। ಭುವನ್ ಬಡಿಯಾಕರ್ ಎಂಬ ಕಡಲೆಕಾಯಿ ವ್ಯಾಪಾರಿಯ ಈ ಹಾಡು ಇತ್ತೀಚಿನ ಇನ್ಸ್ಟಾಗ್ರಾಮ್ ರೀಲ್ಸ್ನ ಟ್ರೆಂಡ್ ಪಟ್ಟಿಯಲ್ಲಿ ಸೇರಿದೆ। ಈ ಹಾಡಿನ ಅರ್ಥ ಏನು ಎಂಬುದು ಹಲವರಿಗೆ ತಿಳಿಯದೆ ಹೋಗಿರುವುದು ನಿಜವೇ। ಅಷ್ಟಕ್ಕೂ ಈ ಭುವನ್ ಯಾರು ಎಂಬೆಲ್ಲ ಗೊಂದಲ ನಿಮ್ಮಲ್ಲಿ ಇದ್ದರೆ, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ಲಕ್ಷ್ಮೀನಾರಾಯಣಪುರದ ನಿವಾಸಿ ಭುವನ್ ಬಡಿಯಾಕರ್ ಪ್ರತಿದಿನ ಕಡಲೆಕಾಯಿ ಮಾರಾಟ ಮಾಡಲು ಸೈಕಲ್ನೊಂದಿಗೆ ಊರಿನಿಂದ ಊರಿಗೆ ಪ್ರಯಾಣಿಸುತ್ತಾರೆ। ಕಡಲೆಕಾಯಿ ಮಾರಾಟದಿಂದ ಪ್ರತಿದಿನ 250 ರೂಪಾಯಿ ಸಂಪಾದಿಸುವ ಭುವನ್ ಅವರಿಗೆ ಪತ್ನಿ ಹಾಗೂ 3 ಮಕ್ಕಳಿದ್ದಾರೆ। ಪೋಷಕರು ಜಮೀನು ಕೊಟ್ಟಿಲ್ಲ ಎಂದು ಅಸಮಾಧಾನಗೊಂಡ ಮನೆಯ ಮಗಳು ಹಿಪ್ಪನೇರಳೆ ಬೆಳೆಗೆ ವಿಷ ಸಿಂಪಡಣೆ ಮಾಡಿ ಮನೆ ಮಕ್ಕಳಂತೆ ಬೆಳೆದು ನಿಂತಿದ್ದ ಬೆಳೆಯನ್ನು ನಾಶ ಮಾಡಿದ್ದಾಳೆ। ಕೋಲಾರ ತಾಲೂಕಿನ ಇಳಚಿಪುರ ಗ್ರಾಮದಲ್ಲಿ ಈ ಹೇಯ ಘಟನೆ ನಡೆದಿದೆ। ಗ್ರಾಮದ ರಾಮಣ್ಣ ಲಕ್ಷ್ಮಮ್ಮ ಎಂಬ ವೃದ್ಧ ದಂಪತಿ ಬೆಳೆದಿದ್ದ ರೇಷ್ಮೆ ಬೆಳೆಯನ್ನು ಅವರ ಮಗಳು ಚೌಡಮ್ಮ ನಾಶ ಮಾಡಿದ್ದಾರೆ।
ಹಿರಿಯ ಮಗಳಾದ ಚೌಡಮ್ಮನಿಗೆ ಜಮೀನು ನೀಡಿಲ್ಲ ಎಂಬ ಕಾರಣಕ್ಕೆ ಹಿಪ್ಪನೇರಳೆ ಬೆಳೆಗೆ ವಿಷ ಹಾಕಿದ್ದಾಳೆ ಎಂದು ರಾಮಣ್ಣ ಲಕ್ಷ್ಮಮ್ಮ ಎಂಬ ವೃದ್ಧ ದಂಪತಿ ಆರೋಪ ಮಾಡಿದ್ದಾರೆ. ವಿಷ ಸಿಂಪಡಣೆ ಮಾಡಿದ ಹಿಪ್ಪನೇರಳೆ ಸೊಪ್ಪು ತಿಂದು ಚಾಕಿಯಲ್ಲಿದ್ದ ರೇಷ್ಮೆ ಹುಳುಗಳು ಸಾಯುತ್ತಿವೆ. 150 ಮೊಟ್ಟೆಯ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ರೇಷ್ಮೆ ಬೆಳೆ ನಾಶವಾಗಿದೆ. ಸಾಲ ಮಾಡಿ ಕಷ್ಟಪಟ್ಟು ಜೀವನ ದುಡುತ್ತಿದ್ದರೆ ಇದೀಗ ಬಂಗಾರದಂತಹ ರೇಷ್ಮೆ ಬೆಳೆಗೆ ವಿಷ ಹಾಕಿದ್ದಾರೆ ಎಂದು ವೃದ್ಧ ದಂಪತಿ ಕಣ್ಣೀರು ಹಾಕಿದ್ದಾರೆ. ವೃದ್ಧ ದಂಪತಿಯ ಮಗಳಾದ ಚೌಡಮ್ಮ, ಅಳಿಯ ಲಕ್ಷ್ಮಣ್ ಮತ್ತು ಮೊಮ್ಮಗ ಆನಂದ ವಿಷ ಹಾಕಿರುವ ಆರೋಪಕ್ಕೆ ತುತ್ತಾಗಿದ್ದಾರೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಶಾಲೆಯೊಂದರಲ್ಲಿ ವಿದ್ಯಾರ್ಥಿನಿ ಜೊತೆ ಮುಖ್ಯ ಶಿಕ್ಷಕ ರೊಮ್ಯಾನ್ಸ್ ಮಾಡುತ್ತಿರುವ ದೃಶ್ಯ ವೈರಲ್ ಆಗಿತ್ತು. ಈ ಘಟನೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಶಾಲೆಯಲ್ಲಿ ನಡೆದಿತ್ತು. ಈ ಕಾಮುಕ ಶಿಕ್ಷಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತುಂಬ ಆಗ್ರಹ ಕೇಳಿಬಂದಿತ್ತು. ಹಾಗಾಗಿ ಖಾಸಗಿ ಶಾಲಾ ಆಡಳಿತ ಮಂಡಳಿ ತುರ್ತು ಸಭೆಯಲ್ಲಿ ಆ ಮುಖ್ಯ ಶಿಕ್ಷಕನನ್ನು ಸೇವೆಯಿಂದಲೇ ಖಾಯಂ ವಜಾಗೊಳಿಸಲು ತೀರ್ಮಾನಿಸಿದ್ದಾರೆ. ಮುಖ್ಯ ಶಿಕ್ಷಕ ಆರ್ ಎಂ ಅನಿಲ್ ಕುಮಾರ್ ಎಂಬುವರೇ ಸೇವೆಯಿಂದಲೇ ಖಾಯಂ ವಜಾಗೊಂಡಿರುವವರು. ಶಾಲೆಯೊಂದರ ಕೊಠಡಿಯೊಳಗೆ ವಿದ್ಯಾರ್ಥಿನಿಯನ್ನು ತಬ್ಬಿಕೊಂಡು ಮುದ್ದಾಡುತ್ತಿದ್ದ ದೃಶ್ಯವನ್ನು ಹೊರಗಿನಿಂದ ಕಿಟಕಿ ಬಳಿ ನಿಂತು ಕೆಲ ವಿದ್ಯಾರ್ಥಿಗಳು ವಿಡಿಯೋ ಮಾಡಿದ್ದರು. ಕಿಟಕಿ ಬಳಿ ವಿಡಿಯೋ ಮಾಡುತ್ತಿರುವುದನ್ನು ನೋಡಿದ ಕೂಡಲೇ ವಿದ್ಯಾರ್ಥಿನಿಯನ್ನು ಬಿಟ್ಟು ಮುಖ್ಯ ಶಿಕ್ಷಕ ಸುಮ್ಮನೆ ನಿಲ್ಲುವುದು ಮತ್ತು ವಿದ್ಯಾರ್ಥಿನಿ ಕೊಠಡಿಯಿಂದ ಹೊರಹೋಗುವ ದೃಶ್ಯ ವೈರಲ್ ವಿಡಿಯೋದಲ್ಲಿ ಸೆರೆಯಾಗಿತ್ತು. ಈ ವಿಡಿಯೋವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಬಿಇಒ ಚಂದ್ರಕಾಂತ್ ಮತ್ತು ಡಿಡಿಪಿಐ ರಾಮಚಂದ್ರ ರಾಜೇ ಅರಸ್ ಈಗಾಗಲೇ ತಿಳಿಸಿದ್ದಾರೆ. ಈಗಾಗಲೇ ಮುಖ್ಯ ಶಿಕ್ಷಕನ ವಿರುದ್ಧ ಪೊಕ್ಸೋ ಕಾಯ್ದೆಯಡಿ ಈ ಪ್ರಕರಣ ಸಹ ದಾಖಲಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಭೀತಿಯಿಂದ ಮುಚ್ಚಲ್ಪಟ್ಟಿದ್ದ ತರಗತಿಗಳನ್ನು ಸೋಮವಾರದಿಂದ ಮತ್ತೆ ಪುನರಾರಂಭಿಸಲಾಗುವುದು ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ಸೋಮವಾರದಿಂದ ಎಲ್ಲ ತರಗತಿಗಳನ್ನು ಆರಂಭಿಸಲಾಗುವುದು, ಕೋವಿಡ್ ನಿಯಮ ಪಾಲಿಸಿ ಶಾಲೆಗಳ ಪುನರಾರಂಭಕ್ಕೆ ಅವಕಾಶ ನೀಡಲಾಗುವುದು ಎಂದರು. ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯಾದ್ಯಂತ ಜಾರಿಗೊಳಿಸಲಾಗಿದ್ದಂತಹ ನೈಟ್ ಕರ್ಫ್ಯೂ ಜನವರಿ 31ರಿಂದ ರದ್ದುಪಡಿಸಲಾಗಿದೆ. ಇದಲ್ಲದೆ ಹೋಟೆಲ್, ರೆಸ್ಟೋರೆಂಟ್, ಪಬ್ಗಳಲ್ಲಿನ ಶೇಕಡ 50ರ ಮಿತಿಯನ್ನು ವಾಪಸ್ ಪಡೆಯಲಾಗಿದೆ. ಸಾರಿಗೆ ಬಸ್ಗಳಲ್ಲಿ ಸೀಟಿಂಗ್ ಕೆಪಾಸಿಟಿಗೆ ಮಾತ್ರ ಭರ್ತಿ ಅವಕಾಶ ನೀಡಲಾಗಿದೆ. ಕಚೇರಿಗಳಲ್ಲಿ ಶೇಕಡ 100ರಷ್ಟು ನೌಕರರಿಗೆ ಅನುಮತಿ. ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಸೇವೆಗೆ ಪುನರಾರಂಭ. ಪ್ರತಿಭಟನೆ, ಜಾತ್ರೆ, ಧರಣಿಗಳಿಗೆ ಕೂಡ ನಿರ್ಬಂಧ ಮುಂದುವರಿಕೆಯಾಗಲಿದೆ. ಸಿನಿಮಾ ಮಂದಿರಗಳಲ್ಲಿ ಶೇಕಡ 50ರ ಮಿತಿಯನ್ನು ಮುಂದುವರಿಸಲಾಗಿದೆ ಎಂದು ಕಂದಾಯ ಸಚಿವ ಅಶೋಕ್ ತಿಳಿಸಿದ್ದಾರೆ. ಜನವರಿ 31ರವರೆಗೆ ಬಂದಾಗಿರುವ ಪುರಿ ಜಗನ್ನಾಥ ದೇವಾಲಯ ಫೆಬ್ರವರಿ 1ರಿಂದ ತೆರೆಯಲಿದೆ. ಈ ಬಗ್ಗೆ ಪುರಿಯ ಜಿಲ್ಲಾಧಿಕಾರಿ ಸಮರ್ಥ್ ವರ್ಮಾ ಮಾಹಿತಿ ನೀಡಿದ್ದು, ಕೋವಿಡ್ 3ನೇ ಅಲೆ ಭೀತಿಯಿಂದ ದೇಶದ ಬಹುತೇಕ ದೇವಾಲಯಗಳು ಬಂದಾಗಿದ್ದವು. ಅದರಲ್ಲಿ ಪುರಿ ಜಗನ್ನಾಥ ದೇವಾಲಯವೂ ಒಂದು. ಆದರೆ ಈಗ ಕೋವಿಡ್ ನಿಯಮ ಸಡಿಲಿಕೆಯಿಂದ ಭಕ್ತರಿಗೆ ಫೆಬ್ರವರಿ 1ರಿಂದ ಜಗನ್ನಾಥನ ದರ್ಶನ ಸಿಗಲಿದೆ ಎಂದರು. ಮುಂದಿನ ದಿನಗಳಲ್ಲಿಯೂ ದೇವಸ್ಥಾನದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲಿಸಲಿದ್ದು, ಪ್ರತಿ ಭಾನುವಾರ ಸ್ಯಾನಿಟೈಸೇಷನ್ಗಾಗಿ ದೇವಸ್ಥಾನ ಬಂದ್ ಮಾಡಲಾಗುವುದು. ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತರು ಕಡ್ಡಾಯವಾಗಿ 2 ಡೋಸ್ ಲಸಿಕೆ ಹಾಗೂ 72 ಗಂಟೆಯೊಳಗಿನ RT-PCR ವರದಿ ತರಬೇಕು ಎಂದರು. ರಾಜ್ಯದಲ್ಲಿ ಹಾಗೂ ದೇವಸ್ಥಾನದ ಸಿಬ್ಬಂದಿಯಲ್ಲಿ ಕೋವಿಡ್ ಪತ್ತೆಯಾದ ಕಾರಣ ಜನವರಿ 30ರಿಂದ ಜನವರಿ 31ರವರೆಗೆ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶವನ್ನು ರದ್ದುಗೊಳಿಸಲಾಗಿತ್ತು. ನಿಷೇಧಿತ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಮತ್ತು ದಿ ರೆಸಿಸ್ಟೆನ್ಸ್ ಫ್ರಂಟ್ನೊಂದಿಗೆ ನಂಟು ಹೊಂದಿದ್ದ 3 ಉಗ್ರರನ್ನು CRPF ನ 24 ರಾಷ್ಟ್ರೀಯ ರೈಫಲ್ಸ್ ಮತ್ತು 115 ಬೆಟಾಲಿಯನ್ ಪಡೆಗಳೊಂದಿಗೆ ಗಂದೇರ್ಬಾಲ್ ಪೊಲೀಸರು ಶನಿವಾರ ಬಂಧನಕ್ಕೆ ಒಳಪಡಿಸಿದ್ದಾರೆ ಎಂದು ತಿಳಿದುಬಂದಿದೆ. ಬಂಧಿತ ಉಗ್ರರನ್ನು ಶೋಫಿಯಾನ್ ಜಿಲ್ಲೆಯ ಬಾರಿಪೋರಾದ ನಿವಾಸಿ ಫೈಜಲ್ ಮನ್ಸೂರ್, ಜೈಪುರಾದ ಅಜರ್ ಯಾಕೂಬ್, ಕುಲ್ಗಾಮ್ನ ಬೇಗಂ ನಿವಾರಿ ನಾಸಿರ್ ಅಹಮದ್ ದಾರ್ ಎಂದು ಗುರುತಿಸಲಾಗಿದೆ. ಬಂಧಿತ ಉಗ್ರರಿಂದ 2 ಪಿಸ್ತೂಲ್, 3 ನಿಯತಕಾಲಿಕೆಗಳು, 2 ಚೈನೀಸ್ ಗ್ರೆನೇಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ವಿಚಾರಣೆ ವೇಳೆ 3 LET ಮತ್ತು TRF ಉಗ್ರ ಸಂಘಟನೆಯೊಂದಿಗೆ ನಂಟಿರುವುದನ್ನು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಈ ಸಂಬಂಧ FIR ದಾಖಲಿಸಿಕೊಂಡಿರುವ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ.